ಸಾಧಾರಣ ಕಾಲದ 28ನೆಯ ವಾರ ಶುಕ್ರವಾರ ಈ ದಿನದ ಕಾರ್ಮೆಲ್ ಧ್ಯಾನಕ್ಕೆ ಪ್ರಿಯ ಶ್ರೋತೃಗಳೇ ನಿಮಗೆಲ್ಲರಿಗೂ ಸ್ವಾಗತ. ಲೂಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ಸಾವಿರಾರು ಜನರು ಒಬ್ಬರನ್ನೊಬ್ಬರು ಒತ್ತರಿಸುತ್ತಾ ಕಿಕ್ಕಿರುದು ನೆರೆದಿದ್ದರು. ಯೇಸು ಮೊದಲು ಶಿಷ್ಯರನ್ನು ಉದ್ದೇಶಿಸಿ ಫರಿಸಾಯರ ಹುಳಿ ಹಿಟ್ಟಿನ ಬಗ್ಗೆ ಅಂದರೆ ಅವರ ಕಪಟತನದ ಬಗ್ಗೆ ಎಚ್ಚರಿಕೆಯಿಂದಿರಿ, ಮುಚ್ಚುಮರೆಯಾಗಿರುವುದೆಲ್ಲ ಬಟ್ಟ ಬಯಲಾಗುವುದು, ಗುಟ್ಟಾಗಿರುವುದೆಲ್ಲ ರಟ್ಟಾಗುವುದು, ನೀವು ಕತ್ತಲಲ್ಲಿ ಹೇಳಿದ್ದೆಲ್ಲವನ್ನೂ ಬೆಳಕಿನಲ್ಲಿ ಕೇಳಲಾಗುವುದು, ಒಳಕೋಣೆಗಳಲ್ಲಿ ಕಿವಿ ಮಾತಾಗಿ ನೀವು ಹೇಳಿದ್ದೆಲ್ಲವನ್ನು ಮನೆ ಮಾಳಿಗೆಗಳ ಮೇಲಿಂದ ಸಾರಲಾಗುವುದು. ಗೆಳೆಯರೇ, ನನ್ನ ಮಾತಿಗೆ ಕಿವಿಗೊಡಿ. ದೇಹವನ್ನು ಕೊಂದು ಹಾಕುವವರಿಗೆ ಭಯಪಡಬೇಡಿ. ಕೊಂದು ಹಾಕಿದ ಮೇಲೆ ಹೆಚ್ಚೇನು ಮಾಡಲು ಅವರಿಂದಾಗದು. ನೀವು ಯಾರಿಗೆ ಭಯಪಡಬೇಕೆಂದು ಹೇಳುತ್ತೇನೆ ಕೇಳಿ. ಸತ್ತ ಮೇಲೆ ನರಕದೊಳಕ್ಕೆ ದಬ್ಬಲು ಅಧಿಕಾರವುಳ್ಳಾತನಿಗೆ ಭಯಪಡಿ. ಹೌದು, ಆತನಿಗೆ ಭಯಪಡಿರೆಂದು ನಿಮಗೆ ಒತ್ತಿ ಹೇಳುತ್ತೇನೆ. ಎರಡು ಕಾಸಿಗೆ 5 ಗುಬ್ಬಚ್ಚಿಗಳನ್ನು ಮಾರುವುದಿಲ್ಲವೇ? ಆದರೂ ಅವುಗಳಲ್ಲಿ ಒಂದನ್ನೂ ದೇವರು ಮರೆಯುವುದಿಲ್ಲ. ಅಷ್ಟು ಮಾತ್ರವಲ್ಲ, ನಿಮ್ಮ ತಲೆಗೂದಲುಗಳು ಸಹ ಎಲ್ಲವೂ ಎಣಿಕೆಯಾಗಿವೆ. ಭಯಪಡಬೇಡಿ. ಅನೇಕ ಗುಬ್ಬಚ್ಚಿಗಳಿಗಿಂತ ನೀವು ಎಷ್ಟೋ ಮೌಲ್ಯವುಳ್ಳವರು ಎಂದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿಯಾಗಲಿ. ಇಂದು ಧರ್ಮಸಭೆ, ವಿಶೇಷವಾಗಿ ಕಾರ್ಮೆಲ್ ಸಭೆ ಅವಿಲದ ಸಂತ ತೆರೇಸಮ್ಮನವರ ಹಬ್ಬವನ್ನು ಆಚರಿಸುತ್ತದೆ. ಅವಿಲದ ಸಂತ ತೆರೇಸ ಎಂದರೆ ಪ್ರಾರ್ಥನೆ ಮತ್ತು ಧ್ಯಾನಕ್ಕೆ ಹೆಸರಾದಂತಹ ಸಂತರು. ಪ್ರಾರ್ಥನೆ, ಧ್ಯಾನ, ಆಧ್ಯಾತ್ಮಿಕ ಪಯಣದ ಬಗ್ಗೆ ಬರೆಯಲು, ಯೋಚಿಸಲು ಯಾರೇ ಮನಸ್ಸು ಮಾಡಿದರೂ ಈ ಸಂತರನ್ನು ನೆನೆಸದೆ, ಈಕೆಯ ಬರಹಗಳಲ್ಲಿ ಕಣ್ಣಾಯಿಸದೆ ಬರೆಯಲು ಅಸಾಧ್ಯ. ಎಲ್ಲರೂ ಪ್ರಾರ್ಥನೆಯನ್ನು, ಧ್ಯಾನವನ್ನು ಅರ್ಥೈಸಿಕೊಳ್ಳಬೇಕಾದರೆ ಅವಿಲದ ಸಂತ ತೆರೇಸಮ್ಮನವರ ಆ ಬರವಣಿಗೆಯನ್ನು ಒಮ್ಮೆ ಓದಲೇಬೇಕು. ಪ್ರಾರ್ಥನೆ ಮತ್ತು ಧ್ಯಾನಕ್ಕೆ ಇನ್ನೊಂದು ಹೆಸರೇ ಅವಿಲದ ಸಂತ ತೆರೇಸಮ್ಮನವರು ಎಂದರೆ ತಪ್ಪಾಗಲಾರದು. ಪ್ರಾರ್ಥನೆ ಒಂದು ಸಂಭಾಷಣೆ, ಪ್ರೇಮಿಗಳ ನಡುವೆ ಆಗುವಂತಹ ಸಂಭಾಷಣೆ ಎಂದು ಹೇಳುತ್ತಾ ಪ್ರಾರ್ಥನೆಯ ಆ ಗೂಢಾರ್ಥವನ್ನು ವಿವರಿಸಿದಂತಹ ಶ್ರೇಷ್ಠ ಸಂತರು ಅವಿಲದ ಸಂತ ತೆರೇಸಮ್ಮನವರು. ತನ್ನ ಆಧ್ಯಾತ್ಮಿಕ ಅನುಭವಗಳಿಗೆ ನುಡಿಗಳನ್ನು ಸೇರಿಸಿ ಬರೆದ ಪುಸ್ತಕಗಳು ಇಂದು ಧರ್ಮಸಭೆಗೆ ಆಕೆ ನೀಡಿದಂತಹ ಶ್ರೇಷ್ಠ ಉದಾರ ಕೊಡುಗೆಗಳು. ಧರ್ಮಸಭೆ ಘೋಷಿಸಿದ ಮೊದಲ ಮಹಿಳಾ ವಿದ್ವಾಂಸೆ ಅವಿಲದ ಸಂತ ತೆರೇಸಮ್ಮನವರು. ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ, ತೆರೇಸಮ್ಮ ಪ್ರಾರ್ಥನೆಯನ್ನು ಬಹಳ ಚೆನ್ನಾಗಿ ಸರಳ ವಾಕ್ಯಗಳಲ್ಲಿ ಸರಳವಾಗಿ ಸಾಮಾನ್ಯ ರೀತಿಯಲ್ಲಿ ಕಲಿಸುವಂತಹ ಶ್ರೇಷ್ಠ ಶಿಕ್ಷಕಿ. ಆತ್ಮದ ಪ್ರಗತಿ ಅಡಕವಾಗಿರುವುದು ಹೆಚ್ಚು ಯೋಚಿಸುವುದರಲ್ಲ, ಹೆಚ್ಚು ಪ್ರೀತಿಸುವುದರಲ್ಲಿ ಎಂಬ ಹೇಳಿಕೆಯಲ್ಲಿ ಅವರ ಪ್ರಾರ್ಥನೆಯ ಆಳವನ್ನು ಅರಿಯಬಹುದು. ಒಂದು ಪುಟ್ಟ ಘಟನೆಯನ್ನು ನಿಮ್ಮ ಮುಂದೆ ಇರಿಸಲು ಇಷ್ಟಪಡುತ್ತೇನೆ. ಒಮ್ಮೆ ಒಂದು ಪುಟ್ಟ ಮಗು ಮೆಟ್ಟಿಲೇರಿ ಬರುತ್ತಿತ್ತು, ಅದು ಅವರ ಮಠ. ಒಮ್ಮೆಲೆ ಆ ಮಗು ಈಕೆಯನ್ನು ಕೇಳಿತು, ನೀನು ಯಾರು? ಅದಕ್ಕೆ ತೆರೇಸಮ್ಮ ಉತ್ತರ ಕೊಟ್ಟಿದ್ದು, ನಾನು ಯೇಸುವಿನ ತೆರೇಸ. ತೆರೇಸಮ್ಮ ಆ ಮಗುವನ್ನು ಕೇಳಿತು, ನೀನು ಯಾರು? ಅದಕ್ಕೆ ಆ ಮಗು ಹೇಳಿದ್ದು, ನಾನು ತೆರೇಸಳ ಯೇಸು. ಒಂದು ಪುಟ್ಟ ಘಟನೆ, ಆದರೆ ತೆರೇಸಮ್ಮ ಮತ್ತು ಯೇಸುವಿನ ಸಂಬಂಧ ಎಷ್ಟು ಅನ್ಯೂನವಾಗಿತ್ತು ಎಂಬುದಕ್ಕೆ ಇದೊಂದು ಉದಾಹರಣೆ. ಯೇಸು ತನ್ನನ್ನು ತೆರೇಸಳ ಯೇಸು ಎಂದು ಕರೆಯುವಷ್ಟು ದೇವರು ನಮ್ಮೆಲ್ಲರನ್ನ ಪ್ರೀತಿಸುತ್ತಾರೆ. ನಮ್ಮೆಲ್ಲರನ್ನ ಅವರ ಕುಟುಂಬದ ಸದಸ್ಯರನ್ನಾಗಿ ಸ್ವೀಕರಿಸುತ್ತಾರೆ. ಹೇಗೆ ನಾನು ತೆರೇಸಳ ಯೇಸು ಎಂದು ಯೇಸು ಉದ್ಗರಿಸಿದರು, ಆ ಪುಟ್ಟ ಮಗು ಉದ್ಗರಿಸಿತು, ಹಾಗೆ ನಮ್ಮೆಲ್ಲರ ಹೆಸರಿಡಿದು ನಾನು ನಿನ್ನವ ಎಂದು ಪ್ರಭು ಯೇಸು ಕ್ರಿಸ್ತರು ಹೇಳುತ್ತಾರೆ. ಈಕೆಯ ಹಬ್ಬದಂದು ಆ ಒಂದು ಯೇಸುವಿನ ಬಾಂಧವ್ಯವನ್ನು
ಸಾಂಗತ್ಯವನ್ನು ಅನುಭವಿಸುವಂತಹ ಆ ಔದಾರ್ಯವನ್ನು ತೋರೋಣ. ಆ ಭಾಗ್ಯ ನಮ್ಮದಾಗಿದೆ. ಸಂಸ್ಕಾರಗಳಲ್ಲಿ, ದೇವರ ವಾಕ್ಯದಲ್ಲಿ ಪ್ರಭು ಯೇಸು ಕ್ರಿಸ್ತರು ನಮ್ಮನ್ನು ಸ್ಪರ್ಶಿಸುವುದನ್ನು ನಾವು ಅನುಭವಿಸಿದ್ದೇವೆ. ಅದನ್ನು ವಿಶ್ವಾಸಿಸೋಣ. ಇನ್ನೂ ಹೆಚ್ಚು ಹೆಚ್ಚು ಕ್ರಿಸ್ತನಲ್ಲಿ ಒಂದಾಗುವಂತಹ ಆ ಪ್ರಯತ್ನವನ್ನು ಮಾಡೋಣ. ಈ ಪ್ರಯತ್ನಕ್ಕೆ ಸಂತ ತೆರೇಸಮ್ಮನವರ ನೆರವನ್ನು ಪಡೆಯೋಣ. ಆಮೇನ್. ಇದು ಮೈಸೂರಿನ ಪುಷ್ಪಾಶ್ರಮದ ಬಾಲಯೇಸುವಿನ ಪುಣ್ಯಕ್ಷೇತ್ರದ ಕಾರ್ಮೆಲ್ ಸಭೆಯ ಯಾಜಕರ ಕೊಡುಗೆ. ಸರ್ವಶಕ್ತಿ ದೇವರಾದ ಪಿತಾ, ಸುತ ಮತ್ತು ಪವಿತ್ರ ಆತ್ಮರು ನಮ್ಮೆಲ್ಲರನ್ನು ಹೇರಳವಾಗಿ ಹರಸಲಿ. ಆಮೇನ್.